ಶ್ರೋತೃಗಳೇ, ಇತ್ತೀಚಿನ ದಿವಸಗಳಲ್ಲಿ ಬದಲಾಗ್ತಾ ಇರುವಂತಹ ಜೀವನ ಶೈಲಿಗೆ ಒಗ್ಗಿಕೊಳ್ಳಿಕ್ಕೆ ನಾವು ಬಹಳ ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆ. ಬಹುಶಃ ಇತ್ತೀಚಿನ ಒಂದು ವೈಜ್ಞಾನಿಕ ವಿಭಾಗದಲ್ಲಿ ಆದಂತಹ ಸಂಶೋಧನೆಗಳಾಗಿರಬಹುದು, ಬೇರೆ ಬೇರೆ ವಿಷಯಗಳು ನಮ್ಮ ಜೀವನದಲ್ಲಿ ಹೊಕ್ಕು ನಮ್ಮ ಜೀವನದ ಒಂದು ಮಟ್ಟ ಮತ್ತು ವ್ಯವಸ್ಥೆ ಬದಲಾಗಿದೆ. ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೇಟೆಯ ಜನರಿಗೆಲ್ಲ ಒಂದು ತೊಂದರೆ ಅಥವಾ ಒಂದು ಕಷ್ಟವನ್ನು ಕೊಡುವಂಥ ವಿಷಯ ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಸಮಸ್ಯೆಗಳು. ಆ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಮತ್ತು ಅದನ್ನು ಯಾವ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗುವುದು ಅನ್ನೋದ್ರ ಬಗ್ಗೆ ಮಾತ್ರ ಒಬ್ಬೊಬ್ಬರಿಗೂ ಅವರದೇ ಆದಂಥ ಕಲ್ಪನೆಗಳಿರ್ತವೆ, ಹಾಗೆಯೇ ಅವರದೇ ಆದಂತಹ ಸಮಸ್ಯೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆ ಡಾಕ್ಟರ್ಗಳು ಸ್ವಲ್ಪ ಹೆಲ್ತ್ ಫಿಟ್ನೆಸ್ ಬೇಕಾದರೆ ನಿಮಗೆ ವ್ಯಾಯಾಮವನ್ನು ಮಾಡಿ ಅಂತ ಹೇಳ್ತಾರೆ. ಆ ವ್ಯಾಯಾಮ ಯಾವುದೂ ಆಗಿರಬಹುದು, ಆದರೆ ಇಂಥ ಎಲ್ಲ ವಿಷಯಗಳ ಮಧ್ಯೆ ರನ್ನಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಈಗ ಮುಂದೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಆರೋಗ್ಯ ಮತ್ತು ರನ್ನಿಂಗ್ ಇದೆರಡರ ನಡುವಿನ ಸಂಬಂಧವನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅವಿನಾಶ್ ಶೆಟ್ಟಿಗಾರ್ ಅವರು. ನಮಸ್ಕಾರ. ನಮಸ್ಕಾರ. ನೀವು ಸುಮಾರು ವರ್ಷಗಳಿಂದ ಈ ರನ್ನಿಂಗ್ ಅನ್ನ ಮಾಡ್ತಾ ಇದ್ದೀರಿ, ಈ ರನ್ನಿಂಗ್ ನ ಮಹತ್ವ ಏನು? ನಮ್ಮ ಪ್ರಾಯ ಈಗ 47, ಸೊ 12 ವರ್ಷ ಹಿಂದೆ ಅಂದ್ರೆ ಅರೌಂಡ್ 35ನೇ ವರ್ಷದಲ್ಲಿ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೆ. ನಾನು ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ನಮ್ಮ ಜಾಬಲ್ಲಿ ಕೂಡ ಆಗಲಿ ವಾಕಿಂಗ್ ಅಂತ ವ್ಯಾಯಾಮ ಒಂದು ಸಹ ಮಾಡ್ತಾ ಇರಲಿಲ್ಲ. ಬಟ್ ಏನಾಯಿತು, ನನ್ನ ಮಗನನ್ನು ನಾನೊಂದು ಕರಾಟೆ ಕ್ಲಾಸ್ ಸೇರಿಸಿದ್ದೆ. ಸೊ ಹಾಗೆ ಅವನು ಹೋದಾಗ ನಾನೇನು ಮಾಡೋದು ಅಂತ ಹೇಳ್ಕೊಂಡು ನಾನು ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವಾಕಿಂಗ್ ಮಾಡಿದ ಏನಾಯಿತು, ನನಗೆ ಒಂದು ಹ್ಯಾಬಿಟ್ ಬಂತು, ಬೆಳಿಗ್ಗೆ ಏಳಬೇಕಂತ ಆಯಿತು. ಆಲ್ಟರ್ನೇಟ್ ಡೇ ಅವನಿಗೆ ಕ್ಲಾಸ್ ಇದ್ದರೂ ಕೂಡ ನನಗೆ ಇನ್ನೊಂದು ದಿನ ಬೆಳಿಗ್ಗೆ ಏಳು ಅಭ್ಯಾಸ ಸ್ಟಾರ್ಟ್ ಆಯಿತು. ನಂಬರ್ ಒಂದು, ಎದ್ದ ಮೇಲೆ ಒಂದು ವಾಕಿಂಗ್ ಮಾಡೋದು ಆಯಿತು. ಸೊ ವಾಕಿಂಗ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮ ಒಬ್ಬರು ಆಫೀಸ್ನ ಬಾಸ್ ಒಬ್ಬರು, ಸೊ ಅವರಿಗೆ ಪ್ರಾಯ ಆಗ ಅರೌಂಡ್ 55ನೇ ವರ್ಷ, ಅವರು ಒಳ್ಳೆ ಓಡ್ತಾ ಇದ್ರು. ಸೊ ನಾನು ಕೇಳಿದೆ ಅವತ್ರ, ಸರ್ ನಾನು ಓಡ್ಬೋದಾ? ಓಡ್ಬೋದಪ್ಪ. ಅಲ್ಲ, ಕಾಲು ನೋವಾದರೆ ಏನು ಮಾಡೋದು? ಕಾಲು ನೋವಾದರೆ ನಡಿ ನೀನು ಅಷ್ಟೇ ಅಲ್ವಾ ಅಂತ ಹೇಳಿದರು. ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡಿದೆ. ಅವರು ಒಂದು ಒಳ್ಳೆಯ ವಿಷಯ ಹೇಳಿದರೆ ಏನಂದರೆ, ಅವಿನಾಶ್ ನಿನಗೆ ಓಡಬೇಕಾದ್ರೆ ಒಂದು ಒಳ್ಳೆ ಡ್ರೆಸ್ ತೊಗೊಳು, ಒಳ್ಳೆ ಟೀ ಶರ್ಟ, ನಿನ್ನ ಶಾರ್ಟ್ಸ್ ಪ್ಯಾಂಟ್ಸ್, ನಿಮಗೆ ಆಗುವಂಥ ಶೂಸ್. ಮನೆಯಿಂದ ಹೊರಗೆ ಹೋಗುವಾಗ ಫಿಟ್ಟಾಗಿ ಚೆಂದಾಗಿ ಕಾಣಿಕೊಂಡು ಹೋಗಬೇಕು. ಚಂದ ಕಾಣಿಕೊಂಡು ಹೋದರೆ ಏನಾಗ್ತದೆ ಅಂದರೆ, 4 ಜನ ನಿಮ್ಮನ್ನು ನೋಡ್ತಾರೆ. 4 ಜನ ನಿಮ್ಮನ್ನು ನೋಡುವಾಗ ನೀವು ಆಟೋಮ್ಯಾಟಿಕಲಿ ಓಡುವಾಗ ನಿಮ್ಮ ಸ್ವಲ್ಪ ಎನರ್ಜಿ ಜಾಸ್ತಿ ಬರ್ತದೆ ಹೇಳಿದರು. ಸೊ ನನಗೆ ಆ ಟೈಮಲ್ಲಿ ಅದು ವಿಷಯ ಅರ್ಥ ಆಗಲಿಲ್ಲ, ಬಟ್ ಅವ್ರು ಹೇಳಿದಕ್ಕೆ ಒಂದು ಒಳ್ಳೆ ಪ್ಯಾರ್ ಡ್ರೆಸ್ ತೊಗೊಂಡೆ ಸ್ಟಾರ್ಟ್ ಮಾಡಿದೆ. ಆದರೆ ಓಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಸೊ ಅವ್ರೇನು ಹೇಳಿದರೆ ಅಂದರೆ, ನೀನು ವಾಕ್ ಮಾಡು, ಮನೆಗೆ ಹಿಂದೆ ಬರುವಾಗ ಸಪೋಸ್ ನಿಮ್ಮ ಮನೆ ಒಂದು 100 ಮೀಟರ್ ದೂರದಲ್ಲಿದೆ ಕಾಣ್ತದೆ, ಆ 100 ಮೀಟರ್ ವಾಕ್ ಮಾಡಿ ಹೋಗು, ಅದನ್ನೇ ಡಿಸ್ಟೆನ್ಸನ್ನು ಜಾಸ್ತಿ ಮಾಡಿಕೊಂಡು ಹೋಗು. ಸೊ ದಿನ ಹೋದಾಗ ಏನಾಯಿತು, ನಾನು 200 ಮೀಟರಲ್ಲಿ ನೋಡಿದೆ ನಮ್ಮ ಫ್ಲ್ಯಾಟ್ ಕಾಣ್ತಾ ಇದೆ, ಓಡಿಕೊಂಡು ಹೋಗುವ, ಅಲ್ಲೇ ಮುಗೀತು, ನಿಮ್ಮ ಗುರಿ ಕಾಣ್ತಾ ಉಂಟು ನಿಮ್ಮ ಎದುರಲ್ಲಿ. ಅಲ್ಲಿಂದ 200-300 ಹೋದದ್ದು ಮೆಲ್ಲ 1-3-4-5-6 ಕಿಲೋಮೀಟರ್ ಆಗ್ತಾ ಬಂತು. ಇದು ಬಂದ ಹಾಗೆ ಏನಾಯ್ತು ಅಂದರೆ, ನನಗೆ ಅದು ಎಂಜಾಯ್ ಮಾಡಲಿಕ್ಕೆ ಇಷ್ಟ ಆಯಿತು. ಫೀಲ್ ಗುಡ್ ಕೆಮಿಕಲ್ಸ್ ರಿಲೀಸ್ ಆದ ಕೂಡಲೇ ಅದು ನಿಮಗೆ ಆ್ಯಂಟಿ ಡಿಪ್ರೆಸೆಂಟ್ ಎಫೆಕ್ಟ್ ಕೂಡ ಕೊಡ್ತದೆ. ಸೊ ಅದು ಕೊಡುವಾಗ ಏನಾಯಿತು, ಅಲ್ಲಿಗೆ ನಮ್ಮ ಒಂದು ರನ್ನಿಂಗ್ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಫಿನಿಷ್ ಮಾಡಲಿಕ್ಕೆ ಹೇಳೋದಾದರೆ ಅದು 1 ರನ್ ಆಯಿತು, 2 ರನ್ ಆಯಿತು, ಹಾಗೆ ಆಗ್ತಾ ಹೋದಾಗೆ ಮ್ಯಾರಥಾನ್ ಇವೆಂಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ ಬಾಸ್ ಹತ್ರ ಕೇಳಿದೆ, ನಮ್ಮ ಕೊಲೀಗ್ ಅವರೇ, ಸರ್ ನಾನು ಓಡ್ಬೋದಾ ಮ್ಯಾರಥಾನಿಗೆ? 21 ಕಿಲೋಮೀಟರ್ ಹೇಳ್ತಾರೆ, ನಾನೊಂದು 10 ತನಕ ಓಡಿದ್ದೇನೆ, 21 ನಾನು ಲೈಫಲ್ಲೇ ಮಾಡಲಿಲ್ಲ. ಓಡು ಹೇಳಿದರು. ಸರ್ ನನಗೆ ಆಗದಿಲ್ಲದಿಲ್ಲ, ಆಗಲಿಲ್ಲ ನಡಿಯಪ್ಪ ಮತ್ತೆ ಹೇಳಿದರು. ಸೊ ಹೇಳಿದೆ, ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿದೆ. ಈಗ ಸಾಮಾನ್ಯ ರನ್ನಿಂಗ್ ಮಾಡ್ತಾ ಇದ್ರಿ, ಈ ಮ್ಯಾರಥಾನ್ಗೆ ಹೋಗುವಂತ ಯಾಕೆ ಕಾಣ್ತು ನಿಮಗೆ? ಸಿ, ಮ್ಯಾರಥಾನ್ ಯಾಕೆ ಕಾಣ್ತಾ ಅಂದ್ರೆ, ನಾನು ಯಾರತ್ರ ಪರಿಚಯದಲ್ಲಿದ್ದೆ, ಎಲ್ಲರೂ ರನ್ ಮ್ಯಾರಥಾನಿಗೆ ಹೋಗ್ತಾ ಇದ್ರು. ಸೊ ಈಗ ಏನಾಯ್ತು, ಒಂದು 10 ಕಿಲೋಮೀಟರ್ ಓಡುವ ಒಂದು ಸ್ಟೆಬಿಲಿಟಿ, ಒಂದು ಸ್ಟ್ರೆಂತ್, ಸ್ಟೆಮಿನಾ ಬಂದ ಮೇಲೆ ಒಂದು ಧೈರ್ಯ ಬಂತು, ನಾವು ಕೂಡ ಹೋಗುವ ಅಂತ. ಆದ್ರೆ ಈಗ ನೀವು ಓಡ್ತಾನೆ ಇಲ್ಲದಿದ್ರೆ ನಾನು ಇಮಿಡಿಯೇಟ್ಲಿ ನಿಮಗೆ ಮ್ಯಾರಥಾನ್ ಓಡಲಿಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ನೀವು ಒಂದು ಅಟ್ಲೀಸ್ಟ್ 5 ಕಿಲೋಮೀಟರ್ ತನಕ ಓಡಿದ್ರೆ ಸಾಕು. ಯಾಕಂದ್ರೆ ಮ್ಯಾರಥಾನ್ ಹೋಗಬೇಕಾದ್ರೆ ಅದಕ್ಕೆ ತುಂಬ ಟ್ರೈನಿಂಗ್ ಇದೆ, ಫುಡ್ ಹ್ಯಾಬಿಟ್ಸ್ ಎಲ್ಲ ಇದೆ, ತುಂಬ ಎಲ್ಲ ಫಾಲೋ ಮಾಡಲಿಕ್ಕಿದೆ, ಅದು ಪಾಸಿಬ್ಲಿ ಇಂಟರ್ವೆಲ್ ನಮಗೆ ಕವರ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಬಟ್ ಎಸ್, ನೀವೊಂದು 5 ಕಿಲೋಮೀಟರ್ ಓಡ್ತೀರಾ, 2 ಕಿಲೋಮೀಟರ್ ಓಡ್ತೀರಾ, ಅದು ಬೆಸ್ಟ್ ಎನಿ ಟೈಮ್. ಅಥವಾ 1 ಕಿಲೋಮೀಟರ್ ಮಾಡಿದ ಸಹ ಸಾಕು, ಏನು ಜಾಸ್ತಿ ಬೇಕಾಗಿಲ್ಲ ಟು ಬಿಗಿನ್ ವಿತ್. ಸೊ ಯಾರು ಇಂಟರ್ವ್ಯೂ ಕೇಳ್ತಾ ಇದ್ದೀರಾ, ಸೊ ನೀವು ಎಣಿಸ್ತಿದ್ರೆ ನಾನು ವಾಕಿಂಗ್ ಮಾಡಬೇಕಾ, ರನ್ನಿಂಗ್ ಮಾಡಬೇಕಾ, ನೀವೊಂದು 500 ಮೀಟರ್ ಮಾಡಿ, 100 ಮೀಟರ್ ಮಾಡಿ, ಎಷ್ಟೇ ಬೇಕಾದ್ರೆ ಮಾಡಿ, ಸ್ವಲ್ಪ ರನ್ ಮಾಡಿ, ನಿಮಗೆ ಒಂದು
ಎಂಥೂಸಿಯಾಸಮ್ ಉತ್ಸಾಹ ಬರ್ತದೆ, ಆಗ ನೀವೇ ಜಾಸ್ತಿ ಮಾಡ್ತೀರಿ ನಿಮ್ಮ ರನ್ನಿಂಗನ್ನು. ಈಗ ಮ್ಯಾರಥಾನಿಗೆ ಹೋಗುವ ಯೋಚನೆ ಮಾಡಿದ್ರಿ ನೀವು, ಮ್ಯಾರಥಾನಿಗೆ ಈಗ ಮೊದಲು 10 ಕಿಲೋಮೀಟರ್ ಓಡ್ತಾ ಇದ್ದವರು 21ರ ಡೌಟ್ ಆಯಿತು ನಿಮಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು. ಮೊದಲ ಮ್ಯಾರಥಾನ್ ನೀವು ಎಲ್ಲಿ ಓಡಿದ್ದು ಮತ್ತು ಅದರ ಅನುಭವ ಹೇಗಿತ್ತು? ಮೊದಲ ಮ್ಯಾರಥಾನ್ ಅಂದರೆ ನಮ್ಮ ಒಂದು ಆಫೀಸ್ನ ಒಂದು ಪ್ರಿಮೈಸಸ್ಸಲ್ಲಿ 15 ಕಿಲೋಮೀಟ್ರದ್ದು ಮಾಡಿದ್ರು, 21ಅಲ್ಲ 15. ಸೊ ಅಲ್ಲಿ ಏನಾಯಿತು, ಫಸ್ಟ್ ಇದೊಂದು 5-6 ಕಿಲೋಮೀಟ್ರ್ ಓಡಿದೆ. ಓಡಿ ಆಗುವಾಗ ಅದು ಮುಗಿದಿಲ್ಲ ಯಾಕೆಂದರೆ ಅದು ರೋಡಲ್ಲಿದೆ. ಸೊ ಇಲ್ಲಿ ಒಂದು ನಾನು ವಿಷಯ ಕಲ್ತದೇನೆಂದರೆ, ನಾವು ರೋಡನ್ನು ಕೆಳಗೆ ನೋಡಿಕೊಂಡು ಹೋಗ್ತಾ ಇರುವಾಗ ಅದು ರೋಡ್ ಯಾವಾಗಲೂ ಮುಗಿಯುವುದಿಲ್ಲ. ಸೊ ನನ್ನ ಇನ್ನೊಬ್ಬರು ಗುರು ಇದ್ದರು ಫಿಟ್ನೆಸ್ ಅಲ್ಲಿ, ಅವ್ರು ಹೇಳಿದರು ನೀವು ಯಾವಾಗ ಲೈಫಲ್ಲಿ ಕಣ್ಣು ಎತ್ತಿ ಎದುರು ನೋಡಬೇಕು ನಿನ್ನ ಲಕ್ಷ್ಯಕ್ಕೆ, ನಿನ್ನ ಗೋಲಿಗೆ. ನೀವು ಎಲ್ಲಿ ಕೆಳಗೆ ನೋಡ್ತೀರಿ ಅದು ಕೆಳಗೆ ನಿಮ್ಮ ಗೋಲ್ ಕೆಳಗೆ ಇರ್ತದೆ. ತಲೆ ಎತ್ತಿ ಓಡುವಾಗ ನನಗೆ ಆ ಒಂದು ಬಿಲ್ಡಿಂಗ್ ಆಗಲಿ ಒಂದು ಸರ್ಕಲ್ ಆಗಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಅವ್ರು ಹೇಳಿದರೆ ಏನಂದರೆ, ನಿನ್ನ ಗುರಿ ಒಂದು ಲೈಟ್ ಕಂಬದಿಂದ ಇನ್ನೊಂದು ಲೈಟ್ ಕಂಬ ತನಕ ಹೋಗೋದು ಮಾತ್ರ, ಅಷ್ಟು ಓಡು ನೀನು ಸಾಕಂತ. ಸೊ ಅದು ಮಾಡಿ 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 ಅರ್ಧ ಆಯಿತು, 15ರಲ್ಲಿ 7.5 ಕಿಲೋಮೀಟರ್ ಆಯಿತು. ಪುನಃ ಹಿಂದೆ ತಿರುಗಿ ಬರುವಾಗ ಸಾಕಾಗಲಿಕ್ಕೆ ಸ್ಟಾರ್ಟ್ ಆಯಿತು, ಯಾಕಂದರೆ 12 ಆಗುವಾಗ ನಮ್ಮದು ಈಗ ಇನ್ನು ಬ್ಯಾಟ್ರಿ ಇಲ್ಲಲ್ಲ. ಆಗ ಏನಾಯಿತು, ಅಲ್ಲಿ ಹತ್ತಿರ ನಿಂತವರೆಲ್ಲ ಕ್ಲಾಪ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಗುಡ್ ರನ್ನಿಂಗ್ ಓಡಿ ಓಡಿ ಅಂತ ಹೇಳಿದರು. ಅದು ನಮ್ಮನ್ನು ಸ್ವಲ್ಪ ಚಾರ್ಜ್ ಮಾಡಿತು. ಆಗ ತುಂಬ ಜನ ಚಾರ್ಜ್ ಮಾಡುವಾಗ ಅವ್ರ ಎದುರಿಗೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ನಮಗೆ. ಅದು ಮಾಡಿ ಸ್ವಲ್ಪ ದೂರ ಹೋಗ ನೋಡ್ತೆ ಇನ್ನೊಂದು 2 ಕಿಲೋಮೀಟರ್ ಕಾಣ್ತಾ ಇದೆ, ನಮ್ಮ ಗುರಿ ಕಾಣ್ತಾ ಇದೆ. ಹಾಗೆ ಮಾಡಿ ಕಂಪ್ಲೀಟ್ ಮಾಡಿತು. ಸೊ ಈ ರೀತಿಯಾಗಿ ಆಯಿತು ಮೊದಲ ಮ್ಯಾರಥಾನ್. ಬಟ್ ಸಬ್ಸಿಕ್ವೆಂಟ್ ಮ್ಯಾರಥಾನ್ 42 ಕಿಲೋಮೀಟರ್, ಅದು ಬೈ ಡಿಫಾಲ್ಟಲ್ಲಿ ನಾನು ಇದು ಮಾಡಿದ್ದು, ಅಂದರೆ ನಾವು ಅದಕ್ಕೇನು ಹೋಗ್ಬೇಕಂತೇನು ಮಾಡಲಿಲ್ಲ. ಬಾಂಬೆ ಮ್ಯಾರಥಾನ್ ನಡೀತದೆ, ಮುಂಬೈ ಮ್ಯಾರಥಾನ್ ಜನವರಿಯಲ್ಲಿ. ಅದು ಏನಂದರೆ ಅದರಲ್ಲಿ ಇಡೀ ಬಾಂಬೆ ಇನ್ವಾಲ್ವ್ ಆಗಿರ್ತದೆ, ಜನರು ಇನ್ವಾಲ್ವ್ ಆಗಿರ್ತಾರೆ, ಎಲ್ಲರೂ ಎನ್ಕರೇಜ್ ಮಾಡ್ತಾರೆ. ಸೊ ಜನರು ಹೇಳಿದ್ರು ನೀನು ಅಲ್ಲಿ ಓಡಬೇಕಪ್ಪ, ಅಲ್ಲಿ ಓಡಿದರೆ ನಿನಗೆ ಒಂದು ಮಜಾವೇ ಬೇರೆ ಅಂತ. ಸೊ ಅದು ಒಂದು ಕೆಲವೊಂದು 10-15 ಮ್ಯಾರಥಾನಲ್ಲಿ ಅಲ್ಲಿ ಹೋಗಿದ್ದೆ ನಾನು. ಸೊ ಅಲ್ಲಿ ಏನಾಗ್ತದೆ, ನಿಮ್ಮ ಜನರು ನಿಮ್ಮನ್ನು ಪುಷ್ ಮಾಡಿಕೊಂಡು ಹೋಗ್ತಾರೆ, ಓಕೆ. ಆದರೆ ಅದು ಮ್ಯಾರಥಾನ್ ಓಡೋ ಮುಂಚೆ ನಾನು ಮಂಗಳೂರಲ್ಲಿ ನಾನು ಅದು ಪ್ರಾಕ್ಟೀಸ್ ಮಾಡಿದ್ದೆ. ನಮ್ಮ ಮಂಗಳ ಕ್ರೀಡಾಂಗಣ ಮತ್ತು ಸಿಟಿ ಕಾರ್ಪೊರೇಷನ್ ಆ ಸುತ್ತದ ರೋಡ್ ನೋಡಿದರೆ 1.7 ಕಿಲೋಮೀಟರ್ ಆಗ್ತದೆ. 1.7 ಕಿಲೋಮೀಟರ್ ಅಂತ ಹೇಳಿದರೆ ಒಂದು 26-27 ರೌಂಡ್ ಆದರೆ ನಮ್ಮದೊಂದು 42 ಕಿಲೋಮೀಟರ್ ಆಗ್ತದೆ. ಸೊ ಅದು ಪ್ರಾಕ್ಟೀಸ್ ನಾನು ಮಂಗಳೂರಲ್ಲಿ ಮಾಡಿದ್ದೆ. ಹೇಗೆಂದರೆ ಒಂದು ನನ್ನ ಕಾರನ್ನು ಮಧ್ಯದಲ್ಲಿ ಇಟ್ಟು, ಕಾರಿನೊಳಗೆ ನೀರು ಬೇಕಾಗುವಂಥ ತಿನ್ನುವ ವಸ್ತು ಇಟ್ಟು ಅದನ್ನು ಇಲ್ಲೇ ಪ್ರಾಕ್ಟೀಸ್ ಮಾಡಿದೆ. ಮತ್ತೆ ಅಲ್ಲಿಗೆ ಹೋಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ಟೈಮ್ ಆಯಿತು. ಎಸ್, ಕಾಲು ನೋವಾಯಿತು, ಕ್ರ್ಯಾಮ್ಸ್ ಎಲ್ಲ ಬಂತು, ಎಲ್ಲ ಕಲೀಲಿಕ್ಕಿತ್ತು, ತುಂಬ ಟಫ್ ಇತ್ತು, ಬಟ್ ಕಂಪ್ಲೀಷನ್ ಆಯಿತು. ಹಾಂ, ಅದರ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ನೆಕ್ಸ್ಟ್ ಟೈಮಲ್ಲಿ ಇಷ್ಟೆಲ್ಲ ಚೇಂಜ್ ಮಾಡಬೇಕಾಗ್ತದೆ ಅಂತ. ಈಗ ಬಾಂಬೆ ಮ್ಯಾರಥಾನ್ ಒಂಥರ ಬೇರೆ ಅಂತ ಹೇಳಿದರು ನಿಮಗೆ ನಿಮ್ಮ ಫ್ರೆಂಡ್ಗಳು ಅಥವಾ ಗೊತ್ತಿದ್ದವರು, ಅದು ಈ ಬೇರೆ ಮ್ಯಾರಥಾನ್ಗಳಿಗಿಂತ ಯಾವ ರೀತಿಯಲ್ಲಿ ವ್ಯತ್ಯಾಸ ಇತ್ತು? ಸಿ, ಅಲ್ಲಿ ಏನಾಗ್ತದೆ ಅಂದರೆ ನಾವು ಬಾಂಬೆಯಲ್ಲಿ ಓಡುವಂತಹ ರೋಡ್, ಈ ಮೆರಿನ್ ಡ್ರೈವ್ ಆಗಲಿ, ಬ್ಯುಸಿ ಟ್ರಾಫಿಕ್ ಇರುವ ರೋಡು, ಕಫ್ ಪ್ಯಾರಡ್, ಆ ಮೇನ್ ಪ್ರಾಮಿನೆಂಟ್ ಲೈನ್ಸಲ್ಲಿ ಅದು ಮಾಡ್ತಾರೆ. ಸೊ ಅಲ್ಲಿ ಅದು ರೋಡ್ಸನ್ನು ಬ್ಲಾಕ್ ಮಾಡಬೇಕಾದ್ರೆ ಪೊಲೀಸ್ ಸ್ಪೆಷಲ್ ಪರ್ಮಿಷನಲ್ಲಿ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದ ಕೂಡಲೇ ಏನಾಗ್ತದೆ ಅಂದರೆ ಆ ಬಿಲ್ಡಿಂಗ್ನಲ್ಲಿ ಇರುವವರು ಅವರು ಬಂದು ಕೆಳಗಡೆ ನಮಗೆ ಬೇಕಾಗುವಂಥ ಬಿಸ್ಕಿಟ, ಬಾಳೆಹಣ್ಣ, ನೀರ ಎಲ್ಲ ತಂದಿಡ್ತಾರೆ ಆರೆಂಜಸ್ ಹೊರಗೆ. ಮತ್ತು ಅವರ ಮನೆಯವರು ಏನು ಮಾಡ್ತಾರೆ, ಅವರಿಗೆ ಸ್ಕೇಟಿಂಗ್ ಮಾಡಲಿಕ್ಕೆ ಉಂಟ ಅಂಥದ್ದೆಲ್ಲ ಆಟ ಅವರು ಸಹ ರೋಡಿಗೆ ಬರ್ತಾರೆ ಮಾಡಲಿಕ್ಕೆ. ಅಂದರೆ ಅವರಿಗೆ ರೋಡಲ್ಲಿ ಆಡಲಿಕ್ಕೆ ಸಿಗೋದು ಫಸ್ಟ್ ಟೈಮ್, ಇಲ್ಲದ್ರೆ ಬಾಂಬೆಯಲ್ಲಿ ಆ ಟ್ರಾಫಿಕಲ್ಲಿ ನಿಲ್ಲಿಸೋದು ಹೇಗೆ ಅಲ್ವಾ? ಹೌದು. ಸೊ ಅವರು ಬಂದು ಅವರು ಎಲ್ಲರಿಗೆ ಹುರಿದುಂಬಿಸಿಕೊಂಡು ಎನ್ಕರೇಜ್ ಮಾಡಿಕೊಂಡು ಮತ್ತು ಕೆಲವರು ಡ್ಯಾನ್ಸ್ ಮಾಡಿಕೊಂಡು ಮ್ಯೂಸಿಕ್ ಹಾಕಿಕೊಂಡು ಅದು ಇಡೀ ರೋಡಲ್ಲಿ ಜನರು ಇದ್ದೇ ಇರ್ತಾರೆ ಫುಲ್ಲು, ಯಾಕಂದರೆ ಅವರಿಗೆ ಅದೊಂದು ಸಂಭ್ರಮ, ನಮ್ಮ ರೋಡ್ ನಿಂತಿದೆ, ಬ್ಲಾಕ್ ಆಗಿದೆ, ನಾವು ಒಂದು ರೋಡಲ್ಲಿ ಹೋಗಿ ಕೂತ್ಕೊಂಡು ಬರುವ ಅಂತ. ಕೆಲವು ರೋಡಲ್ಲಿ ಸಹ ಬಂದು ಕೂತ್ಕೊಳ್ತೇವೆ, ಯಾಕಂದರೆ ಅದು ಯಾವಾಗಲೂ ಲೈ ಆಗೋದಿಲ್ಲ. ಸೊ ಅದೇನಾಗ್ತದೆ, ನಾವು ಅರ್ಧ ಮುಕ್ಕಾಲು ವಾಸಿ ನಾವು ಓಡಿರ್ತೇವೆ ನಮ್ಮ ಒಂದು ಸ್ಟ್ರೆಂತ್ ಸ್ಟೆಮಿನದಲ್ಲಿ, ಮತ್ತಿನ್ನೊಂದು ಕಾಲು ವಾಸಿನ ಅರ್ಧ ವಾಸಿನ ಅವರು ನಮ್ಮನ್ನು ಪುಷ್ ಮಾಡಿಬಿಡ್ತಾರೆ, ಆ ಎನ್ಕರೇಜ್ಮೆಂಟ್ ಸಿಗ್ತದೆ. ಅದು ಈ ಬೇರೆ ಮ್ಯಾರಥಾನ್ಗಳಲ್ಲಿ ನಿಮಗೆ ಸಿಗಲಿಲ್ಲ? ಸಿಗುವುದಿಲ್ಲ, ಕಮ್ಮಿ ಆಗ್ತದೆ. ಈಗ ಆ ಮ್ಯಾರಥಾನ್ಗಳನ್ನು ನೀವು ನೋಡಿದ್ರಲ್ಲ, ಇಲ್ಲಿ ಎಷ್ಟು ಜನ ಅದರಲ್ಲಿ ಸುಮಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ಅರೌಂಡ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಎಲ್ಲ ಸೇರಿಸಿಕೊಂಡು ಹೋದರೆ 35,000-45,000 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೇರೆ ಬೇರೆ ಕ್ಯಾಟಗರಿ ಅಂದರೆ? ಅಂದರೆ 42 ಕಿಲೋಮೀಟರ್ ಕ್ಯಾಟಗರಿ, 21, 10, 5, ಮತ್ತು ಫನ್ ರನ್, ಮತ್ತು ಡಿಸೇಬಲ್ಡ್ ಚಾಲೆಂಜ್ ಅವರಿಗೆ ಅವ್ರಿಗೆ ಸರ್ ಅನ್ನಿ. ನೀವು ಯಾವುದು ಬೇಕಾದರೂ ಓಡ್ಬೋದು? ಓಡ್ಬೋದು. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗ್ತದೆ. ಈ ಎಕ್ಸ್ಪೀರಿಯನ್ಸ್ ನಂತರ ಪುನಃ ಇಲ್ಲಿ ಮ್ಯಾರಥಾನ್ಗಳಲ್ಲಿ ಓಡುವ ಅಂತ ಖಂಡಿತ ಅಥವಾ ಇನ್ನೇನಾದರೂ ಹೊಸತ್ತು ಮಾಡುವಂತ? ಸಿ, ಮ್ಯಾರಥಾನ್ ಜಾಸ್ತಿ ಡಿಸ್ಟೆನ್ಸ್ ಓಡುವಾಗ ನಮ್ಮ ಪ್ಯಾಷನ್ ಇರ್ತದೆ. ಪ್ಯಾಷನ್ ಅಂದರೆ ನಮಗೆ ಖುಷಿ ಆಗಬೇಕು. ನಿಮಗೆ ಯಾವ ಕೆಲಸದಲ್ಲಿ ಖುಷಿ ಆಗ್ತದೋ
ನಿಮ್ಗೆ ಅಲ್ಲಿ ಟಯರ್ಡ್ ಆಗೋದಿಲ್ಲ. ಇದು ಕೆಲಸದ ಮೇಲೆ ಆಯ್ತಾ, ಅದೇ ರೀತಿ ರನ್ನಿಂಗ್ ಮೇಲೆ ಆಗ್ತದೆ. ನಿಮಗೋಸ್ಕರ ನೀವು ಓಡುವಾಗ ನಮಗೆ ಟಯರ್ಡ್ ಆಗೋದಿಲ್ಲ, ನಾವು ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ನಾವು ಓಡುವಾಗ ಟಯರ್ಡ್ ಆಗ್ತದೆ. ಸೊ ನಾನು ಯಾವಾಗಲೂ ಹೇಳ್ತೇನೆ, ನಿಮಗೆ 5 ಕಿಲೋಮೀಟರ್ ಆಗ್ತದ ಓಡಿ, 10 ಆಗ್ತದ ಓಡಿ, ನಾನು ಇನ್ನೊಬ್ಬರಿಗೆ ನಾನು ತೋರಿಸ್ಕೊಳ್ಬೇಕಂತ ಓಡಿದರೆ ಆಗೋದಿಲ್ಲ, ಅಲ್ಲಿ ಟಯರ್ಡ್ ಆಗ್ತದೆ. ಸೊ ರನ್ನಿಂಗ್ನ ಒಂದು ಪೋರ್ಷನ್ ಆಗ್ತಾ ಹೋದಾಗ ಏನಾಯಿತು, ನಾನು 21 ಆಯಿತು, 42 ಆಯಿತು, 110 ಕೂಡ ಮಾಡಿದೆ, ಮತ್ತೆಂಟು ನಾನು ಏನಾದರೂ ಬೇರೆ ಮಾಡಬೇಕು ಅಂತ. ಸೊ ಬೇರೆ ಮಾಡಲಿಕ್ಕೆ ಮಂಗಳೂರಲ್ಲಿ ಬೇಕಾದಷ್ಟು ಅವೆನ್ಯೂಸ್ ಕೂಡ ಇದೆ. ಸೊ ಅದರಲ್ಲಿ ಒಂದು ನಾನು ಆಪ್ಟ್ ಮಾಡಿದ್ದೆ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ನನಗೆ ಗೊತ್ತಿತ್ತು ಮುಂಚೆಯಿಂದ, ಆದರೆ ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ ಅಂತ. ಸೊ ನನ್ನ ಫ್ರೆಂಡ್ ಒಬ್ಬರು ಕರೆದ್ರು ತಣ್ಣೀರು ಬಾವಿಯಲ್ಲಿ, ನಾವು ಸ್ವಲ್ಪ ಸ್ವಿಮ್ ಎಲ್ಲ ಮಾಡುವ, ಯುನೋ ವೆದರ್ ಯುನೋ ಕಮ್ಮಿ ಲೋ ಟೈಡ್ ಇರುವ ಟೈಮಲ್ಲಿ ಅಂತ ಹೇಳಿಕೊಂಡು. ಅಂತ ಹೇಳಿದರೆ ಸಮುದ್ರದಲ್ಲಿ? ಸಮುದ್ರದಲ್ಲಿ. ಸೊ ಇದಂದರೆ ಖಾಲಿ ಕೆಲವು ತಿಂಗಳಲ್ಲಿ ಮಾತ್ರ ಆಗ್ತದೆ, ಆವಾಗಲೂ ಆಗೋದಿಲ್ಲ, ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಮಾತ್ರ, ಸೀ ಲೆವೆಲ್ ಕಾಮ್ ಇರುವಾಗ ಮಾತ್ರ. ಸೊ ಅದು ಒಂದು ಜಸ್ಟ್ ಹೋಗಿದ್ದೆ, ಪ್ರಾಕ್ಟೀಸ್ ಎಲ್ಲ ಆಯಿತು. ಸಡನ್ಲಿ ನಮ್ಮ ಉಡುಪಿಯಲ್ಲಿ ಒಂದು ಈವೆಂಟ್ ಆಯಿತು, ಸೇಂಟ್ ಮೇರೀಸ್ ಐಲ್ಯಾಂಡಿಂದ ಮಲ್ಪೆ ಬೀಚ್ಗೆ ಬರುವಂಥ ಒಂದು ಈವೆಂಟನ್ನು ಅಲ್ಲಿ ಅವರೊಬ್ಬರು ಆರ್ಗನೈಸ್ ಮಾಡಿದರು, ಫ್ರೆಂಡ್ಸ್ ಮುಖಕ್ಕೆಲ್ಲ ಗೊತ್ತಾಯಿತು ಫಸ್ಟ್ ಟೈಮ್. ಆದರೆ ಒಂದು ಹುಮ್ಮಸ್ಸಿತ್ತು ಮಾಡಬೇಕಂತ, ಹೇಗೆ ಮಾಡಬೇಕು ಗೊತ್ತಿಲ್ಲ. ಸ್ವಿಮ್ಮಿಂಗ್ ಈಜಿಗೆ ಬರ್ತದೆ ಬರ್ತದೆ, ಒಂದಿಷ್ಟು 2-3 ಗಂಟೆ ಈಜಬೇಕಾಗ್ತದೆ ನೋಡುವ. ಸೊ ಎಲ್ಲ ಹೊಸತಾಗುವಾಗ ಏನಾಗ್ತದೆ ನೋಡಿ, ಇಲ್ಲಿ ಏನಾಗ್ತದೆ, ಯಾವಾಗ ನಮ್ಮ ಮನಸ್ಸು ಹೊಸ ಹೊಸ ಥಿಂಗ್ಸನ್ನು ಆಲೋಚನೆ ಮಾಡ್ತದೋ, ನಮ್ಮ ಬ್ರೈನ್ ಯಂಗ್ ಆಗ್ತಾ ಹೋಗ್ತದೆ, ನ್ಯೂರಾನ್ ಕರೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ನಮ್ಮ ಫಿಟ್ನೆಸ್ ಜಾಸ್ತಿ ಆಗ್ತದೆ, ನಾವು ಕೂಡ ಯಂಗ್ ಆಗ್ತಾ ಹೋಗ್ತೇವೆ. ಅಂದರೆ ಹೇಳೋದೇನೆಂದರೆ, ನಾವು ಯಾವಾಗಲೂ ಕಲಿತಾ ಇದ್ದರೆ ನಮ್ಮ ಒಂದು ಏಜನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ಹೋಗಿ ನಮ್ಮ ಇನಿಷಿಯಲಿ ನನಗೆ ಎಲ್ಲ ಹೇಳಿಕೊಟ್ರು, ಸ್ವಲ್ಪ ಮುಂಚೆನೇ ತಿನ್ನಬೇಕು ನೀನು, ಯಾಕಂದರೆ ಸಮುದ್ರದಲ್ಲಿ ನಿಮಗೆ ಬಿಸ್ಕೆಟ್ ಎಲ್ಲ ಕೊಡಲಿಕ್ಕೆ ಎಲ್ಲ ಹತ್ತಿರ ಎಲ್ಲ ಬರಲಿಕ್ಕೆಲ್ಲ ಆಗೋದಿಲ್ಲ. ಸೊ ನಾವು ತುಂಬ ಒಳ್ಳೆ ದ್ರಾಕ್ಷೆ ಅದು ಇದೆಲ್ಲ ತಿಂದುಕೊಂಡು ಅಲ್ಲಿ ಅವರು ಒಳ್ಳೆ ಸೇಫ್ಟಿಯಲ್ಲಿ ಅರೇಂಜ್ಮೆಂಟ್ ಮಾಡಿದರು. ಅವರಂದರೆ ನಮ್ಮ ಫಿಷರ್ಮೆನ್ ಕಮ್ಯುನಿಟಿಯ ಮೂಲಕ ಕೆಲವು ಬೋಟ್ಸ್ಗಳನ್ನಿಟ್ಟು ಆ ಬೋಟ್ಸಿನ ಮಧ್ಯದಲ್ಲಿ ನೀವು ಸ್ವಿಮ್ ಮಾಡಿಕೊಂಡು ಬನ್ನಿ, ಏನಾದರೆ ನೀವು ಬೋಟ್ಸನ್ನು ಹಿಡೀರಿ ಕೈಯಲ್ಲಿ ಅಂತ, ಸೊ ದಟ್ ಅಲ್ಲಿಗೆ ಹೋಗ್ಬೋದು ಅಂತ. ಸೊ ಅಲ್ಲಿಯ ಎಕ್ಸ್ಪೀರಿಯೆನ್ಸ್ ಇಷ್ಟೇ. ಫಸ್ಟಿಗೆಲ್ಲರೂ ನೋಡಿದೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು, 8th-9th standardನವರು. ಅವರ ನೋಡುವಾಗ ನಾವೆಣಿಸಿತ್ತು, ನಾವೊಂದು 45-46ನವರು ಓಡ್ ಮಾಡಲೇಬೋದು ಅವರಷ್ಟು ಮಾಡೋದಾದರೆ ಅಂತ ಹೇಳಿ. ಪ್ಲಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಯಿತು, ಒಂದು ಜೆಲ್ಲಿ ಫಿಶ್ ಬಂದು ಕಚ್ಚಿ ಹೋಯಿತು, ಮುಖ ಫುಲ್ ಬಾತ್ಲಿಕ್ಕೆ ಸ್ಟಾರ್ಟ್ ಆಯಿತು, ಉರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಬಿಡುವ ಅಂತ ಆಯಿತು. ಇಲ್ಲಿ ಏನಾಯಿತು, ನಮ್ಮ ಒಂದು ಸ್ಟ್ರಾಂಗ್ ವಿಲ್ ಪವರ್ ಒಳಗೆ ಬಂತು, ಓಕೆ ಇದಾದದಾಯಿತು, ಇನ್ನು ಹೊರಗೆ ಬಂದು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೆಲ್ಲ ನೋವಿನಲ್ಲಿ ಈಜಿಕೊಂಡು ಹೋಗುವ ಅಂತ. ಅದರಲ್ಲಿ ಈಜಿಕೊಂಡು ಹೋಗಿ 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 ಏನಾಯಿತು, ಅದು ಸ್ಟೋರಿ ಶಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಡಿವಿಯೇಷನ್ ಎಲ್ಲ ಆಯಿತು. ಬಟ್ ಅಲ್ಟಿಮೇಟ್ಲಿ ಏನಾಯಿತು ಅಂದರೆ, ನಾನು ಎಣಿಸಿದೆ ನನಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಗೊತ್ತುಂಟು, ಒಂದು 4 ಹೊಡಿಲ್ಬೇಕು, ಮೆಲ್ಲ ಮಾಡಿಕೊಂಡು ಹೋಗುವ ಅಂತ. ಅದು ಮಾಡಿಕೊಂಡು ಹೋಗುವಾಗ ಸಡನ್ಲಿ ನಮಗೆ ಮಲ್ಪೆ ಬೀಚ್ನ ದಡ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು, ಜನರು ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿ 2.5 ಗಂಟೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಫೈನಲಿ 2.5 ಗಂಟೆ ನಂತರ ಕಂಟಿನ್ಯೂಸ್ ನಾನ್ ಸ್ಟಾಪಲ್ಲಿ ವಿ ಫಿನಿಶ್ ಮಾಡಿದೆ. ಸೊ ಅದು ಒಂದು ಒಳ್ಳೆಯ ಒಂದು ಅಚೀವ್ಮೆಂಟ್ ಕೂಡ ಆಯಿತು, ಯಾಕಂದರೆ ಒಂದು ಪ್ರಾಬ್ಲಮ್ ಆಗಿ ಮತ್ತೆ ಈಚಾಗಿ ಸ್ಟೆಮಿನಾ ಬಿಲ್ಡ್ ಆಗಿ. ಸೊ ಇಲ್ಲಿ ಏನಾಯಿತು ಅಂದರೆ, ಆ ಒಂದು ಕಲ್ಲಿಕ್ಕೆ ಏನು, ಒಂದು ನಾವು ಪ್ರಿಪ್ರೇಷನ್ ಮಾಡಿರಬೇಕು, ಒಂದು ನಮ್ಮದು ಕರೆಕ್ಟಾಗಿ ಫುಡ್ ತೊಗೊಂಡಿರಬೇಕಿತ್ತು, ಮತ್ತು ನಮಗೆ ಚಾಲೆಂಜಸ್ ಬರ್ತದೆ, ಚಾಲೆಂಜಸ್ ಲೈಫಲ್ಲಿ ಕೂಡ ಬರ್ತದೆ, ಈ ಸ್ಪೋರ್ಟ್ಸಲ್ಲಿ ಮಾತ್ರ ಅಲ್ಲ, ನಮಗೆ ಸಹ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಎಲ್ಲರಿಗೂ ಬರ್ತದೆ ಪ್ರಾಬ್ಲಮ್ಸ್. ಆದರೆ ದೇವರು ಏನು ಮಾಡಿದ್ದಾನೆ, ನಮಗೆ ಎಷ್ಟು ಪ್ರಾಬ್ಲಮ್ಸ್ ಕೊಡ್ತಾನಂದರೆ ನಮಗೆ ತೊಗೊಳ್ಳಿಕ್ಕೆ ಆಗುವಷ್ಟು ಮಾತ್ರ ಕೊಡ್ತಾನೆ, ಬಟ್ ಅದಕ್ಕೆ ಸೊಲ್ಯೂಷನ್ ಕೂಡ ಉಂಟು. ಸೊ ಸೇಫ್ಟಿ ಇತ್ತು, ಜನರಿದ್ದರು, ಎಲ್ಲ ಸಪೋರ್ಟಿಂಗಲ್ಲಿದ್ದರು, ಎಲ್ಲರೂ ಬೋರನ್ನು ಹುರಿದುಂಬಿಸ್ತಿದ್ರು, ಹಾಗೆ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ರು ಹಾಗೆ. ಸೊ ನೀವು ರನ್ನಿಂಗ್ನ ಜೊತೆ ಸ್ವಿಮ್ಮಿಂಗನ್ನು ಮಾಡಿದ್ದೀರಿ? ನಾನು ಸ್ಕೈ ಡೈವಿಂಗ್ ಕೂಡ ಮಾಡಿದೆ, ಹಾರ್ಸ್ ರೈಡಿಂಗ್ ಕೂಡ ಮಾಡ್ತಾ ಇದ್ದೇನೆ. ಸಿ ಇಲ್ಲಿ ಒಂದು ವಿಷಯ ಏನಂದರೆ, ಈಗ ನಾವು ಒಂದು ಸ್ಪೋರ್ಟ್ಸ್ ಅಥವಾ ಆ್ಯಕ್ಟಿವಿಟಿ ತೊಗೊಳ್ಳುವಾಗ ಮನುಷ್ಯನ ಮೇನ್ ವಿಷಯ ಏನಿರ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಸ್ಕೈ ಡೈವಿಂಗ್ ಮಾಡಿದಾಗ ಮನುಷ್ಯನಲ್ಲಿ ಫಿಯರ್ ಅಂತ ಇರ್ತದೆ, ಹೆದರಿಕೆ ಅಂತ ಇರ್ತದೆ ಪ್ರತಿಯೊಬ್ಬರಿಗೂ, ಅಯ್ಯೋ ನಾನು ಮಾಡಿದರೆ ಏನಾದರೂ ಆದೀತಾ ಅಂತ. ಆದರೆ ನಾವು ನಮ್ಮಲ್ಲಿ ಇನ್ನೊಂದು ಕೂಡ ನಂಬಿಕೆ ಇದೆ, ಫೇತ್ ಅಂತ ಹೇಳ್ತಾರೆ, ವಿಶ್ವಾಸ, ಅದು ಇರುವುದಿಲ್ಲ ನಮ್ಮ ಹತ್ರ, ಫಿಯರ್ ಇರ್ತದೆ. ನಾವು ಎಲ್ಲ ಕಡೆಯಲ್ಲಿ ಫಿಯರ್ ಮೋಟಿವೇಶನಲ್ಲಿ ವರ್ಕ್ ಮಾಡ್ತೇವೆ, ಅದು ನಮ್ಮಲ್ಲಿ ಜಾಸ್ತಿ ಆಗಿರ್ತದೆ ಮುಂಚಿಂದ ಉಂಟು. ಬಟ್ ನಾವು ಫೇತ್ ಅಥವಾ ವಿಶ್ವಾಸವನ್ನು ಜಾಸ್ತಿ ಮಾಡಿದಾಗ ನಮಗೆ ಇಂಥ ಒಂದು ಸ್ಪೋರ್ಟ್ಸ್ಗಳಿಗೆ ಹೋಗಲಿಕ್ಕೆ ಆಗ್ತದೆ. ಇದೇ ರೀತಿ ಆ ಸ್ಕೈ ಡೈವಿಂಗ್ ನಾನು ಅಪ್ ಟು ಮಾಡಿದಾಗ ಏನಾಯ್ತಂದರೆ, ಜಂಪ್ ಮಾಡೋ ಮುಂಚೆನೇ ಆ ವಿಜುವಲೈಸ್ ಆ ಹೈಟಿಗೆ ಹೋಗಿ ಪ್ಲೇನಿಂದ ಓಪನ್, ಯಾಕಂದರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋದು, ಪ್ಲೇನಲ್ಲಿ ಡೋರ್ ಓಪನ್ ಇರ್ತದೆ, ಎಲ್ಲ ಕಡೆಯಲ್ಲಿ ನಾವು ಡೋರ್ ಬಂದ್ ಮಾಡಿ ಹೋಗುವಂಥದ್ದಲ್ಲ. ಸೊ ಅದನ್ನು ನಾನು ವಿಜುವಲೈಸ್ ಮಾಡ್ತಾನೆ ಇದ್ದೆ ಮುಂಚೆ, ಹೇಗೆ ನಾನು ಬೀಳ್ತೇನೆ, ಬಿದ್ದ ಮೇಲೆ ಏನು ಆ್ಯಕ್ಷನ್ ಮಾಡ್ತೇನೆ, ಹೇಗೆ ಹಾರ್ತೇನೆ. ಯಾಕಂದರೆ ನಮಗೆ ಅದೊಂದು 45-1 ಮಿನಿಟ್ನ ಒಳಗಿನ ಜಂಪ್ ಅಂದರೆ ಅಷ್ಟು ಹೊತ್ತು ನಾವು ಬೀಳ್ತಾ ಇರ್ತೇವೆ, 150 ಕಿಲೋಮೀಟರ್ 200 ಕಿಲೋಮೀಟರ್ ಸ್ಪೀಡಲ್ಲಿ. ಸೊ ಅದು ನಾನು ಮುಂಚೆನೇ ವಿಜುವಲೈಸ್ ಮಾಡಿದ್ದೆ. ಸೊ ಯಾವಾಗ ನಮ್ಮ ಪ್ಲೇನ್ ಟೇಕ್ ಆಫ್ ಆಗಿ ಮೇಲೆ ಹೋಯ್ತೋ ನನ್ನ ಮನಸ್ಸು ಕಾಮ್ ಆಗಿತ್ತು. ಅವ ನನ್ನ ಪ್ರೆಷರ್ ಇದು ನೋಡಿದ, ಬೀಟ್ಸ್ ತುಂಬ ನಾರ್ಮಲ್ ಇತ್ತು. ಅವ ಹೇಳಿದೆ, ನೀನು ತುಂಬ ನಾರ್ಮಲ್ ಇದ್ದಿ, ನಿನ್ನದು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಲ್ಲ. ಹೇಳಿದೆ, ನಾನು ರಿಲ್ಯಾಕ್ಸಲ್ಲೇ ಇದ್ದೇನೆ ಅಂತ.
ಬೇರೆಯವ್ರದ್ದೆಲ್ಲ 120 ಆಗಲೇ ಹೋಗ್ತದೆ ಬೀಟ್ಸ್, ನಾನು ನಾರ್ಮಲ್ ಆಗಿದ್ದೆ ಮತ್ತು ರೆಡಿ ಆಗಿದ್ದೆ. ಅವ್ನು ಹೇಳಿದ, ನಿನ್ನದು ಕೆಲಸ ಏನಂದರೆ ನಿಮ್ಮ ಎದುರಲ್ಲಿ ಒಬ್ಬ ಕ್ಯಾಮರಾಮ್ಯಾನ್ ಇರ್ತಾರೆ, ಸ್ವಲ್ಪ ನೆಗಡಿಕೊಂಡು ನೋಡಬೇಕಪ್ಪ ನೀನು, ಯಾಕಂದರೆ ಕೆಲವು ಟೆನ್ಷನಲ್ಲಿ ಇರ್ತಾರೆ. ನಾನು ಅದಕ್ಕೆ ರೆಡಿ ಆಗಿದ್ದೆ. ಸೊ ಅದೇ ರೀತಿ ಆಯಿತು, ಅವ್ನು ಜಂಪ್ ಮಾಡಿದ, ಅದರೊಟ್ಟಿಗೆ ನಾವು ಹೋಗಿ ಕೆಳಗೆ ಬಂದು ಲ್ಯಾಂಡ್ ಆಗಿದೆ. ಸೊ ಅಲ್ಟಿಮೇಟ್ಲಿ ಕಲಿತ ವಿಷಯ ಇಷ್ಟೇ, ನಮ್ಮಲ್ಲಿ ಹೆದರಿಕೆ ಫಿಯರ್ ಇದೆ, ವಿಶ್ವಾಸ ಇದೆ. ನಾವು ಯಾವುದಕ್ಕೆ ಫೀಡ್ ಮಾಡ್ತೇವೆ ಅದೇ ನಮ್ಮನ್ನು ತೊಗೊಂಡೋಗ್ತದೆ. ಸೊ ನಾವು ವಿಶ್ವಾಸದ ಕಡೆಗೆ ಹೋದರೆ ನಮಗೆ ಈ ಸ್ಪೋರ್ಟ್ಸ್ ಅಂತಲ್ಲ, ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ಕೂಡ ನಾವು ನಮ್ಮ ಗೆಲುವನ್ನು ಸಾಧಿಸ್ಬೋದು. ಇಷ್ಟು ದಿವಸದ ಅನುಭವದಲ್ಲಿ ಈ ರನ್ನಿಂಗ್ ಮತ್ತು ಬೇರೆ ಫಿಟ್ನೆಸ್ಗಳಿಗಿಂತ ಇದು ಹೇಗೆ ವ್ಯತ್ಯಾಸ ಅಂತ ನಿಮ್ಗೆ ಅನ್ನಿಸ್ತದೆ? ಸಿ, ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಆಗ್ತದೆ. ಸಿ, ನನ್ನ ಪ್ರಕಾರ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ರನ್ನಿಂಗಲ್ಲಿ ಬೆನಿಫಿಟ್ ಏನಂದರೆ, ನಮಗೆ ಒಂದು ಆ್ಯಂಟಿ ಡಿಪ್ರೆಸೆಂಟ್ ಎಫೆಕ್ಟ್ ಸಿಗ್ತದೆ, ಮತ್ತು ನಮ್ಮ ಮೂಳೆಗಳು, ಬೋನ್ಸ್ಗಳು, ಮಸಲ್ಸ್ಗಳು ಬಿಲ್ಡ್ ಆಗ್ತದೆ. ನಾವು 30 ವರ್ಷದ ನಂತರ ಏನಾಗ್ತದೆ ಅಂದರೆ, ಪ್ರತಿಯೊಬ್ಬರಿಗೆ ನಮ್ಮ ಮಸಲ್ಸ್ ವೀಕ್ ಆಗ್ತಾ ಹೋಗ್ತದೆ. ಆಗ ನಮಗೆ ನಮ್ಮ ವರ್ಕೌಟ್ ಮಾಡಿದರೆ 60 ವರ್ಷದ ಪ್ರಾಯದ ನಂತರ ನಮ್ಮ ಫಿಟ್ನೆಸ್ ಈಗ ನಾವು ಬಿಲ್ಡ್ ಮಾಡ ಆಗಲ್ಲ. ಸೊ ನಮ್ಮ ಬೋನ್ಸ್ ಎಷ್ಟು ನಾವು ಓಡ್ತೇವೆ ಅಥವಾ ಎಷ್ಟು ವರ್ಕೌಟ್ ಮಾಡ್ತೇವೆ, ಎಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೇವೆ, ಅದು ಗಟ್ಟಿ ಆಗ್ತಾ ಹೋಗ್ತದೆ. ಅದು ನಮಗೆ 60 ಮೇಲೆ ಹೆಲ್ಪ್ ಆಗ್ತದೆ. ಸಪೋಸ್ ನಾವು ವರ್ಕ್ ಮಾಡದೇ ಇದ್ರೆ ಏನಾಗ್ತದೆ, ಬೋನ್ನ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗಿ, ಕೆಲವು ನೀವು ಕೇಳಿರ್ತಾರೆ ಬಾತ್ರೂಮಲ್ಲಿ ಸ್ಲಿಪ್ ಆದರು, ಬಿದ್ದರು, ಬಿದ್ದ ಕೂಡಲೇ ಫ್ರ್ಯಾಕ್ಚರ್. ಯಾಕೆ ಫ್ರ್ಯಾಕ್ಚರ್ ಆಯಿತು? ಬೋನ್ ಟೊಳ್ಳಾಗ್ತಾ ಹೋಯಿತು. ಬೋನಿಗೆ ಸಹ ಕೆಲಸ ಕೊಡದಿದ್ರೆ ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಲ್ಲದೆ ಕೆಲವರಿಗೆ ವೆಯ್ಟ್ ಲಾಸ್ ಆಗ್ತದೆ ಇನಿಷಿಯಲಿ, ಮತ್ತು ಮೆಂಟಲ್ ಸ್ಟ್ಯಾಮಿನಾ, ಮತ್ತು ಇಮ್ಯುನಿಟಿ. ಸಿ, ನಾವು ಓಡಿದಾಗ ನಮ್ಮ ಬಾಡಿ ಬಿಸಿ ಆಗ್ತದೆ, ಯಾವುದೆಲ್ಲ ಬ್ಯಾಡದ ಬ್ಯಾಕ್ಟೀರಿಯಲ್ ಇದೆ ಅದೆಲ್ಲ ನಾಶ ಆಗಿ ಹೋಗ್ತದೆ. ಸಿಂಪಲ್ ನೋಡಿ, ಫೀವರ್ ಕೂಡ ಬರ್ತದೆ. ಫೀವರ್ ಯಾಕೆ ಬರ್ತದೆ? ಒಳಗಿನೆಲ್ಲ ಬ್ಯಾಕ್ಟೀರಿಯಾ ನಾಶ ಮಾಡಲಿಕ್ಕೆ ಫೀವರ್ ಬರುವುದು, ಅದರ ನಂತರ ನಾವು ಸರಿ ಆಗ್ತೇವೆ. ಇಲ್ಲಿ ನೀವು ದಿನ ಒಂದು 1/2 ಗಂಟೆ ನಿಮ್ಮ ಬಾಡಿಯನ್ನು ಬಿಸಿ ಮಾಡಿದಾಗ ಇಟ್ ವಿಲ್ ಹೆಲ್ಪ್ ಅಸ್. ನಮ್ಮ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ. ಲಂಗ್ ಕೆಪಾಸಿಟಿ ಅಲ್ಲ, ಲಂಗಲ್ಲಿ ಆಲ್ರೆಡಿ ಕೆಪಾಸಿಟಿ ಇದೆ, ಅದನ್ನು ನಾವು ಯುಟಿಲೈಸ್ ಮಾಡ್ತಾ ಇಲ್ಲ. ಯಾವಾಗ ನಾವು ಓಡ್ತೇವೆ ನಮ್ಮ ಬ್ರೀದಿಂಗ್ ಆಗ್ತದೆ, ಆ ಲಂಗ್ಸ್ ನಮ್ಮ ಶ್ವಾಸಕೋಶ ಫುಲ್ ಓಪನ್ ಆಗಿ ಬ್ರೀದಿಂಗ್ ಆಗುವಾಗ ನಮ್ಮ ಒಂದು ಕೆಪಾಸಿಟಿ ಜಾಸ್ತಿ ಆಗ್ತದೆ, ಮತ್ತು ಕೆಲವರಿಗೆ ವೆಯ್ಟ್ ಲಾಸ್ ಆಗ್ತದೆ. ಹಾಗೆ ಬೇಕಾದಷ್ಟು ಬೆನಿಫಿಟ್ಸ್ ಇದೆ ರನ್ನಿಂಗಲ್ಲಿ. ಬಟ್ ಒಂದು ಏನಂದರೆ, ನಾವು ದಿನಾ ಒಂದೇ ಎಕ್ಸಸೈಸ್ ಮಾಡಿದರೆ ಏನಾಗ್ತದೆ, ಒಂದು ಮಸಲ್ ಮೆಮೊರಿ ಅಂತ ಇರ್ತದೆ. ಅದಕ್ಕೆ ಗೊತ್ತಾಗ್ತದೆ, ಇವನು ಇವತ್ತು ಓಡ್ತಾನೆ 10 ಕಿಲೋಮೀಟರ್, ಇವತ್ತು ಇವನು ಓಡ್ತಾನೆ 5 ಕಿಲೋಮೀಟರ್, ಅದಕ್ಕೆ ರೆಡಿ ಆಗ್ತದೆ. ಸೊ ಒಂದು ಟೈಮ್ ಬಂದ ಮೇಲೆ ಏನಾಗ್ತದೆ, ನಾವು ಎಷ್ಟೇ ಓಡಿದ್ರು ಆದರೆ ನಮಗೆ ಬೆನಿಫಿಟ್ ಸಿಗಲಿಕ್ಕೆ ಸ್ಟಾಪ್ ಆಗ್ತದೆ. ಇನಿಷಿಯಲ್ ಅದು ಸ್ಟಪ್ ಹೋಗ್ತದೆ ಮತ್ತು ಸ್ಟಾಪ್ ಆಗ್ತದೆ. ಆಗ ನಮಗೆ ಏನಾಗ್ತದೆ ಅಂದರೆ, ನಾವು ಹೇಳ್ತೇವೆ ಓಡ್ತಾ ಇದ್ದೇವೆ ಮಾರೆ, ಅದು ನನ್ನದು ಹೊಟ್ಟೆ ಇದ್ದಾಗೆ ಉಂಟು, ನನ್ನದು ವೇಟ್ ಏನು ಕಮ್ಮಿ ಏನೇ ಆಗ್ತಿಲ್ಲ ಏನು. ಆ ಒಂದು ಪೀಕ್ ಬರೋ ಮುಂಚೆ ಆಲೋಚನೆ ಮಾಡಬೇಕೇನಂದರೆ, ಈ ಮಸಲ್ ಮೆಮೊರಿಯನ್ನು ಟ್ರಿಕ್ ಮಾಡಬೇಕಾದ್ರೆ ನಾವು ಆಲ್ಟರ್ನೇಟ್ ದಿನ ಸ್ಟ್ರೆಂತ್ ಟ್ರೈನಿಂಗ್ ಆಗ್ಬೋದು. ಸ್ಟ್ರೆಂತ್ ಅಂದರೆ ಮಸ್ಕ್ಯುಲರ್ ಟ್ರೈನಿಂಗ್, ಮಸಲ್ಸಿಗೆ ಟ್ರೈನಿಂಗ್, ಕಾಲಿನ ಮಸಲ್ಸಿಗೆ ಟ್ರೈನಿಂಗ್, ಚೆಸ್ಟಿಗೆ ಟ್ರೈನಿಂಗ್, ಶೋಲ್ಡರಿಗೆ ಟ್ರೈನಿಂಗ್, ಅದನ್ನು ಮಾಡಬೇಕಾಗ್ತದೆ. ಅಥವಾ ನೀವು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಇದು ಒಂದು ನಾನು ಎಕ್ಸಾಂಪಲ್ ಕೊಟ್ಟೆ, ಯಾಕಂದರೆ ಅದರಲ್ಲಿ ಬೇರೆ ಬೇರೆ ಮಸಲ್ಸ್ ವರ್ಕೌಟ್ ಆಗ್ತದೆ. ಅಥವಾ ನೀವು ಸೈಕ್ಲಿಂಗ್ ಕೂಡ ಮಾಡಿ, ಅದರಲ್ಲಿ ಕೂಡ ಬೇರೆ ಬೇರೆ ಮಸಲ್ಸ್ ವರ್ಕೌಟ್ ಆಗ್ತದೆ. ಅಥವಾ ಜಸ್ಟ್ ವಾಕಿಂಗೇ ಮಾಡಿ, ಅದರಲ್ಲಿ ಕೂಡ ಬೇರೆ ಬೇರೆ ಮಸಲ್ಸ್ ವರ್ಕೌಟ್ ಆಗ್ತದೆ. ಸೊ ಹೀಗೆ ನೀವು ಮಾಡುವಾಗ ಏನಾಗ್ತದೆ, ಕ್ರಮೇಣ ನಿಮ್ಮ ಬಾಡಿ ಎಲ್ಲ ಮಸಲ್ಸಿಗೆ ನೀವು ಆಕ್ಟಿವೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದು ಏನಾಗ್ತದೆ, ನಿಮ್ಮ ಒಂದು ಫಿಟ್ನೆಸ್ಸನ್ನು ಇನ್ನೊಂದು ಲೆವೆಲಿಗೆ ತೊಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಒಂದು ನಾನು ಇಲ್ಲಿ ಹೇಳಬೇಕೇನೆಂದರೆ, ಜಾಸ್ತಿ ರನ್ ಮಾಡೋದು ಅಥವಾ ಜಾಸ್ತಿ ಸ್ವಿಮ್ ಮಾಡೋದು ಏನೇ ಮಾಡಿದ ನಂತರ, ನಮ್ಮ ಬಾಡಿಯನ್ನು ರಿಲ್ಯಾಕ್ಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದು ಎಕ್ಸಸೈಸ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಒಂದು ಫ್ರೀ ರ್ಯಾಡಿಕಲ್ ಅಂತ ಉತ್ಪತ್ತಿ ಆಗುತ್ತೆ. ಫ್ರೀ ರ್ಯಾಡಿಕಲ್ ಹೇಳಿದರೆ, ನೀವೊಂದು ಆ್ಯಪಲ್ ಕಟ್ ಮಾಡಿಟ್ಟರೆ ಸ್ವಲ್ಪ ಹೊತ್ತಿಗೆ ಅದರ ಮೇಲೆ ಬ್ರೌನ್ ಅಂಶ ಆಗ್ತದೆ, ಅದು ಆಕ್ಸಿಡೇಷನ್ ಅಂತ ಹೇಳ್ತಾರೆ. ಅದೇ ಆ್ಯಪಲ್ಲಿಗೆ ನೀವು ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಇಟ್ಟಿದರೆ ಅದು ಆಗುವುದಿಲ್ಲ ಬ್ರೌನ್. ಅದೇ ರೀತಿ ನಾವು ವರ್ಕೌಟ್ ಜಾಸ್ತಿ ಮಾಡಿದರೆ, ಈಗ ವರ್ಕೌಟ್ನ ಟೈಮ್ ಉಂಟು, ವರ್ಕೌಟ್ ಜಾಸ್ತಿ ಮಾಡಿದ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೂಡ ಫ್ರೀ ರ್ಯಾಡಿಕಲ್ ಎಫೆಕ್ಟ್ ಆಗಿ ನಮ್ಮ ಸೆಲ್ಸಿಗೆ ಡ್ಯಾಮೇಜ್ ಆಗಲಿ ಸ್ಟಾರ್ಟ್ ಆಗ್ತದೆ. ಅದರಿಂದ ಹೊರಗೆ ಬರಬೇಕಾದ್ರೆ, ನಮ್ಮ ಪ್ರತಿಯೊಂದು ಒಳ್ಳೆಯ ರನ್ ಆದ ನಂತರ ಮನೆಗೆ ಬಂದು ಅಥವಾ ನಿಮಗೆ ನೀವು ವರ್ಕ್ ಮಾಡುವ ಜಾಗದಲ್ಲಿ ಒಂದು ಪ್ರಾಣಾಯಾಮವ, ಒಂದು ಶವಾಸನ ಮಾಡಿ ಡೀಪ್ ಬ್ರೀದಿಂಗ್ ಮಾಡಿ ಆ ಎಫೆಕ್ಟನ್ನು ತೆಗಿಬೇಕಾಗ್ತದೆ. ಇಲ್ಲದ್ರೆ ಇದು ಎಫೆಕ್ಟ್ ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೇಳುವುದಿಷ್ಟೇ, ನೀವು ಯಾವುದೇ ವರ್ಕೌಟ್ ಮಾಡಿ ಎಂಡಿಗೆ ನಿಮ್ಮದು ಪ್ರಾಣಾಯಾಮವ ಅಥವಾ ಶವಾಸನವ ಡೀಪ್ ಬ್ರೀದಿಂಗ್ ಮಾಡಿ ಕ್ಲೋಸ್ ಮಾಡಿ, ಅದರ ಎಫೆಕ್ಟನ್ನು ಅದು ನಲ್ಲಿಫೈ ಮಾಡ್ತದೆ. ಈಗ ಸಾಮಾನ್ಯವಾಗಿ ಪ್ರಾರಂಭ ಮಾಡುವಾಗ ಎಷ್ಟು ಕಿಲೋಮೀಟ್ರ್ ಎಷ್ಟು ವಯಸ್ಸಿನವರು ಓಡ್ಬೋದು? ಸಿ, ಪ್ರಾರಂಭ ಮಾಡುವಾಗ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಇರ್ತಾರೆ, ಎಲ್ಲರ ಬಿಲ್ಡ್ ಬೇರೆ ಬೇರೆ ಉಂಟು, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಇರಬಹುದು ಅವರಿಗೆ ಸ್ಟಾರ್ಟ್ ಮಾಡುವಾಗ. ಸೊ ಇಲ್ಲಿ ಹೇಳುವುದಿಷ್ಟೇ, ನೀವು ವಾಕ್ ಮಾಡಿ ದಿನಕ್ಕೆ ಒಂದು 100 ಮೀಟರ್ ಓಡಿ ಸಾಕು, ನಿಮಗೆ ಗೊತ್ತಾಗ್ತದೆ ಓಡಲಿಕ್ಕೆ ಆಗ್ತದಾ ಇಲ್ವಾ ಅಂತ. ಆದರೆ 200 ಮೀಟರ್ ನೆಕ್ಸ್ಟ್ ದಿನ ಚೇಂಜ್ ಮಾಡಿ. ಸೊ ಅದು ಅವರ ಮೇಲೆ ಗೊತ್ತಾಗ್ತದೆ. ಸಿ, ಇಲ್ಲಿ ಏನಂದರೆ, ನಮ್ಮ ದೇಹ ನಮ್ಮ ಹತ್ರ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತದೆ. ಅದು ಹೇಳ್ತದೆ ಏನಂದರೆ, ನಿಮಗೆ ಬಾಯಾರಿಕೆ ಆಗಿದೆ, ನೀರು ಕುಡಿ ಅಂತ.
ನಮಗೆ ಕೇಳಲಿಕ್ಕೆ ಗೊತ್ತಿರಬೇಕು. ಕೆಲವೊಮ್ಮೆ ನಾವು ಹಿಕ್ಕಪ್ಸ್ ಬರ್ತದೆ, ಆಗ ನಮಗೆ ಇಂಡಿಕೇಶನ್ ಬರ್ತದೆ, ಅಥವಾ ನಾಲಿಗೆ ಸ್ವಲ್ಪ ಡ್ರೈ ಆಗಲಿ ಸ್ಟಾರ್ಟ್ ಆಗ್ತದೆ, ಅದು ಹೇಳ್ತದೆ ಸ್ವಲ್ಪ ಕುಡಿ ಅಂತ. ಬಾಡಿಯಲ್ಲಿ ಪೇನ್ ಬರ್ತದೆ, ಪೇನ್ ಬರೋದು ಯಾಕಂದರೆ ಸ್ವಲ್ಪ ನಿಲ್ಲು ನೀನು, ರೆಸ್ಟ್ ಬೇಕು, ಅದು ನಮಗೆ ಇಂಡಿಕೇಶನ್ಸ್ ಕೊಡ್ತಾ ಇರ್ತದೆ, ಅದನ್ನು ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅದು ನಮಗೆ ಹೇಳಿಕೊಡ್ತದೆ. ರನ್ನಿಂಗ್ ಮಾಡಲಿಕ್ಕೆ ಇದೇ ಥರದ ಒಂದು ಕ್ರಮ ಅಂತ ಏನಾದರೂ ಉಂಟಾ? ಸಿ, ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಹೋಗಿರಬೇಕಾದಷ್ಟು ಸಿಸ್ಟಮ್ಸಲ್ಲಿ ಇರ್ತದೆ. ವಿಷಯ ಇಷ್ಟೇ, ರನ್ನಿಂಗ್ ಮಾಡಿ ಮನೆಗೆ ಬಂದ ಮೇಲೆ ಫಾರ್ ಎಕ್ಸಾಂಪಲ್ ನನಗೆ ಏನಾಯ್ತಂದರೆ ಶೂ ಹಾಕಿ ಓಡ್ತಾ ಇದೆ, ಬೆನ್ನು ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಪಾಶ್ಚರ್ ಸರಿಯಿಲ್ಲ. ಯಾಕೆ ಪಾಶ್ಚರ್ ಸರಿಯಿಲ್ಲ? ಸ್ಟ್ರೇಟ್ ಓಡೋದಲ್ಲ, ಕೆಳಗೆ ರೋಡಲ್ಲಿ ನೋಡಿಕೊಂಡು ಓಡೋದು, ಕುತ್ತಿಗೆ ಬೆಂಡಾಗಿದೆ, ಓಕೆ, ಅದು ಕುತ್ತಿಗೆ ಬೆಂಡಾದದ್ದು, ಮತ್ತು ಲಾಸ್ಟಿಗೆ ಲೋವರ್ ಬ್ಯಾಕಿಗೆ ಪೇನ್, ಶೂದು ಹೀಲ್ ತುಂಬ ಜಾಸ್ತಿ ಉಂಟು. ಸೊ ಹೀಗೆಲ್ಲಿರುವಾಗ ಪಾಶ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಓಡುವಾಗ ನಮ್ಮ ಫ್ರೇಮ್, ನಿಮ್ಮ ಕಣ್ಣು ಸ್ಟ್ರೇಟಾಗಿ ದೂರ ನೋಡ್ತದೆ, ನಿಮ್ಮ ಬಾಡಿ ಫ್ರೇಮ್ ಸ್ಟ್ರೇಟ್ ಆಗ್ತದೆ, ಓಕೆ. ಮತ್ತು ನಾವು ರನ್ನಿಂಗ್ ಅಂತ ನಾನು ಹೇಳ್ತೇನೆ, ಪ್ರಿಫರೇಬ್ಲಿ ಜಾಗಿಂಗ್ ಅಂತ ಹೇಳ್ತೇನೆ. ಯಾಕಂದರೆ ಇದರಲ್ಲಿ ಒಂದೇನೆಂದರೆ ರನ್ನಿಂಗ್ ಮಾಡುವಾಗ ನಮ್ಮ ಸ್ಪೀಡ್ ಎಷ್ಟಿರಬೇಕಂದ್ರೆ ನಮಗೆ ಮಾತಾಡಲಿಕ್ಕೆ ಆಗಬೇಕು. ಮಾತಾಡಲಿಕ್ಕೆ ಆದರೆ ಅದು ಆರೋಬಿಕ್ ಆಗ, ಆರೋಬಿಕ್ ಅಂದರೆ ನಮಗೆ ಕರೆಕ್ಟ್ ಆಕ್ಸಿಜನ್ ಸಿಗ್ತಾ ಉಂಟು. ಸಪೋಸ್ 100 meters ನಾವು ಡ್ಯಾಶ್ ಓಡಿದರೆ ಅದು ಮಾತಾಡಲಿಕ್ಕೆ ಆಗೋದಿಲ್ಲ, ಅದು ಆನರೋಬಿಕ್ ಆಗ್ತದೆ, ನಮ್ಮ ಸೆಲ್ಸಿಗೆ, ನಮ್ಮ ಜೀವಕೋಶಕ್ಕೆ ಆಕ್ಸಿಜನ್ನ ಕಮ್ಮಿ ಆಗ್ತದೆ. ಸೊ ಅದು ನಮಗೆ ಬೇಡ. ಅದು ಸ್ಪ್ರಿಂಟ್, ನಾವು ಹೇಳೋದು ಮ್ಯಾರಥಾನ್ ಅಥವಾ ಸ್ಲೋ ರನ್ನಿಂಗ್. ಸ್ಲೋ ರನ್ನಿಂಗಲ್ಲಿ ನಿಮಗೆ ವಾಕಿಂಗ್ ಮಾಡಲಿಕ್ಕೆ ಆಗಬೇಕು, ಸೊ ಮಾತಾಡಲಿಕ್ಕೆ ಆಗಬೇಕು, ಪ್ಲಸ್ ನಮ್ಮ ಪಾಶ್ಚರ್ ಸ್ಟ್ರೇಟ್ ಇರಬೇಕು. ಮತ್ತು ಬಂದು ಮನೆಗೆ ಬಂದ ಮೇಲೆ ಒಂದು ವಾರ ನಂತರ, 2 ವಾರ ನಂತರ ನಮ್ಮ ಪೇನೆಲ್ಲ ಆಗಬಾರ್ದು. ಪೇನ್ ಆಗ್ತಾ ಇದ್ದರೆ ಅದು ನಮ್ಮದು ಸರಿಯಿಲ್ಲ ಅಂತ ಅರ್ಥ. ಆಗ ನಾವು ಚೆಕ್ ಮಾಡಬೇಕಾಗ್ತದೆ, ಅದು ಕೇಸ್ ಟು ಕೇಸ್ ವೇರಿ ಆಗ್ತದೆ. ಈಗ ದಿನ ರನ್ನಿಂಗ್ ಮಾಡಬೇಕಾ ಹೇಗೆ? ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ದಿನ ರನ್ ಮಾಡಿದರೆ ಸಾಕು. ಸಿ, ಕೆಲವರು ದಿನ ಮಾಡ್ತಾರೆ, ಇದು ಅವರವರ್ ಎಕ್ಸ್ಪೀರಿಯೆನ್ಸ್. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ 3-4 times ಪರ್ ವೀಕ್. ಆಲ್ಟರ್ನೇಟ್ ಡೇಸಲ್ಲಿ ನೀವು ಬೇರೆ ಯೋಗ ಮಾಡ್ಬೋದು, ಸ್ಟ್ರೆಚಿಂಗ್ ಮಾಡಿ, ಯಾಕಂದರೆ ಬೆನಿಫಿಟ್ಸ್ ಅದರಲ್ಲಿ ಕೂಡ ಇದೆ, ಯೋಗದಲ್ಲಿ ಕೂಡ ಇದೆ, ನಿಮ್ಮದು ಸ್ಟ್ರೆಚಿಂಗಲ್ಲಿ ಕೂಡ ಇದೆ, ಮತ್ತು ಬೇರೆ ಬೇರೆ ನಿಮ್ಮದು ನಿಮಗೆ ಸೈಕ್ಲಿಂಗ್ ಮಾಡ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಿ. ಸೊ ದಟ್ ಏನಾಗ್ತದೆ, ಅಲ್ಟಿಮೇಟ್ಲಿ ನಿಮಗೆ ಒಂದು ಅದರ ಮಿಕ್ಸ್ಚರ್ನ ಒಂದು ಸ್ಟ್ರೆಂತ್ ಸಿಗ್ತದೆ. ಬಟ್ ಕೆಲವರಿಗೇನು, ನನಗೆ ರನ್ನಿಂಗ್ ಮಾತ್ರ ಮಾಡಲಿಕ್ಕೆ ಗೊತ್ತು, ನಾನು ಅದೇ ಮಾಡ್ತೇನೆ, ಓಕೆ. ಸೊ ಎಂಡ್ ಆಫ್ ದ ಡೇ ಫೀಲ್ ಗುಡ್ ಸಿಗಬೇಕು ನಮಗೆ. ಫೀಲ್ ಗುಡ್ ಕೆಮಿಕಲ್ ಸಿಕ್ಕಿದರೆ ನಮಗೆ ತೊಂದರೆ ಇಲ್ಲ. ಬಟ್ ಜಾಸ್ತಿ ಮಾಡಿಕೊಂಡು ಹೋದಾಗ ಏಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಸಿ, ಬಾಡಿಗೆ ಒಂದು ಲಿಮಿಟ್ ಉಂಟು, ಆ ಲಿಮಿಟಿಗೆ ನಾವು ಅದನ್ನು ಟ್ಯೂನ್ ಮಾಡದೆ, ಸರಿಯಾದ ಆಹಾರವನ್ನು ತಗೊಳ್ಳದೆ, ಅದಕ್ಕೆ ಒಂದು ಪೌಷ್ಟಿಕಾಂಶತೆ ಕೊಡದೆ, ರೆಸ್ಟ್ ಕೊಡದೆ ಪುಷ್ ಮಾಡಿದರೆ ಒಂದು ಟೈಮಲ್ಲಿ ಅದು ಕ್ರ್ಯಾಶ್ ಆಗ್ತದೆ. ಸೊ ಅದಾಗದಾಗೆ ಆಲ್ಟರ್ನೇಟ್ ಡೇಸ್ ಮಾಡಿದರೆ ಬೆಟರ್. ಪ್ಲಸ್ ನೀವು ವಾಕಿಂಗ್ ಸಹ ಇನ್ಕ್ಲೂಡ್ ಮಾಡಿ ಅದರಲ್ಲಿ, ಸ್ವಿಮ್ಮಿಂಗ್ ಸಹ ಮಾಡ್ಬೋದು, ಸೈಕ್ಲಿಂಗ್ ಸಹ ಮಾಡಿ, ಯೋಗ ಸಹ ಮಾಡಿ, ಎಲ್ಲ ಮಾಡಿ. ಎಷ್ಟು ಸಮಯ ಮಾಡಬೇಕಾಗ್ತದೆ? ಎಷ್ಟು ಸಮಯ ಅಂದರೆ, ಇದು ಒಂದು ನಮಗೆ ಯಾವಾಗ ಗೊತ್ತಾಗ್ತದೆ ಅದು ನಮ್ಮ ಮೆಂಟಲ್ ಹೈಜಿನಿಗೆ, ಫಿಸಿಕಲ್ ಹೈಜಿನಿಗೆ ಬೇಕೋ, ಅದು ನಮಗೆ ದಿನ ಚೂರು ಮಾಡಬೇಕಾಗ್ತದೆ ಸ್ವಲ್ಪ. ನಾನು ಹೇಳೋದು, ಒಂದು 1/2 ಗಂಟೆ ವರ್ಕೌಟ್ ಮಾಡಿ, 1/2 ಗಂಟೆ ಧ್ಯಾನ ಮೆಡಿಟೇಷನ್ ಮಾಡಿ ಸಾಕು, ಬೇಕಾದಷ್ಟು ಆಗ್ತದೆ, ಜಾಸ್ತಿ ಏನು ಬೇಕಾಗಿಲ್ಲ. ಯಾಕಂದರೆ ನಮ್ಮ ಮುಂಚಿನ ಪೂರ್ವಜರು ರನ್ ಏನು ಮಾಡ್ತಿರಲಿಲ್ಲ, ಅವರು ಮನೆಯಲ್ಲೇ ಇದ್ದರು, ಕೆಲಸ ಮಾಡ್ತಿದ್ರು, ಆದರೆ ಅವ್ರು ಫಿಸಿಕಲ್ ವರ್ಕೌಟ್ ಇತ್ತು ಅವರದ್ದು. ಅವ್ರು ಯಾರು ಯೋಗ ಮಾಡಿಕೊಂಡು ಹೋಗಲಿಲ್ಲ ಅಥವಾ ರನ್ನಿಂಗ್ ಕೂಡ ಮಾಡಲಿಲ್ಲ, ವಾಕಿಂಗ್ ಕೂಡ ಮಾಡಲಿಲ್ಲ, ಬಟ್ ಅವರ ದಿನನಿತ್ಯ ಕೆಲಸದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗಿ. ಹಾಗಿದ್ರೆ ಈ ರನ್ನಿಂಗ್ನ ಜೊತೆಗೆ ಬೇರೆ ಏನಾದರೂ ಕೂಡ ಎಕ್ಸಸೈಸ್ಗಳು ಅಂತ ಹೇಳಿದ್ರೆ, ನೀವು ಆಲ್ಟರ್ನೇಟ್ ಡೇ ಅಲ್ಲಿ ಹೇಳಿದ್ರಿ, ಈಗ ನಾನು ವಾಕಿಂಗು ರನ್ನಿಂಗು ಅಥವಾ ಇದು ಫಿಟ್ನೆಸ್ನಿಗೆ ಬೇಕಾದಂಥ ಬೇರೆ ಎಕ್ಸಸೈಸು ರನ್ನಿಂಗ್ ಒಟ್ಟೊಟ್ಟಿಗೆ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಒಂದು ಕೆಲವದಕ್ಕೆ ಒಂದು ಪ್ರೀ ಆಗಿ ಇಂಥದ್ದು ಮಾಡುವುದು ಅಂತ ಇರ್ತದೆ, ಇದು ಮಾಡಬೇಕಾದ್ರೆ ಮೊದಲು ನಾನು ಇದು ಮಾಡಬೇಕು ಅಂತ, ಆ ಥರದ ಏನಾದರೂ ಉಂಟಾ ಇದಕ್ಕೆ? ಹೌದು, ರನ್ನಿಂಗಲ್ಲಿ ಏನಂದರೆ, ನಾವಂದರೆ ನಮ್ಮ ಮಸಲ್ಸನ್ನು ಒಂದೇ ಸರಿ ಯೂಸ್ ಮಾಡಲಿಕ್ಕೆ ಹೋಗೋ ಮುಂಚೆ ನಮ್ಮ ಬಾಡಿಯನ್ನು ಲೂಸನ್ ಮಾಡಬೇಕಾಗ್ತದೆ, ಸ್ಟ್ರೆಚ್ ಮಾಡಬೇಕಾಗ್ತದೆ. ಸಿಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡಿದ್ರೆ, ನಾವು ಕುತ್ತಿಗೆಯ ಒಂದು ಸರ್ಕಲನ್ನು ಒಂದು ಹೊಡಿತೇವೆ, ಕುತ್ತಿಗೆಯನ್ನು ಒಂದು ಸರಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತೇವೆ, ಅಥವಾ ನಮ್ಮ ಹಿಪ್ಪನ್ನು ಕ್ಲಾಕ್ ವೈಸ್ ಆಗಿ ರೊಟೇಷನ್ ಎಲ್ಲ ಮಾಡ್ತೇವೆ, ಸ್ವಲ್ಪ ಕೈಯನ್ನು ಸ್ಟ್ರೆಚ್ ಮಾಡ್ತೇವೆ. ಯಾಕಂದರೆ ನಾವು ಮಲ್ಕೊಂಡು ಎದ್ದು ಬಂದಾಗ ನಮ್ಮ ಪೊಸಿಷನ್ ಒಂದೇ ಪೊಸಿಷನಲ್ಲಿ ಇರ್ತದೆ, ತಲೆ ನಮ್ಮ ಪಿಲ್ಲೋದ ಮೇಲಿಟ್ಟು ಅದು ಇಲ್ಲಿ ಬಂದು ಒಂದು ಸರಿ ಓಡಿದಾಗ ಕೆಲವೊಮ್ಮೆ ಕ್ರ್ಯಾಂಪ್ಸ್ ಆಗುವ ಚಾನ್ಸಸ್ ಉಂಟು. ಚಳಿಗಾಲದಂತೂ ಬೇಕೇ ಬೇಕು, ಯಾಕಂದರೆ ನಮ್ಮದು ಬಾಡಿ ಕೋಲ್ಡ್ ಆಗಿ ವಾರ್ಮಪ್ ಆಗಿರೋದಿಲ್ಲ. ಸೊ ವಾರ್ಮಪ್ ಅಂತ ಹೇಳ್ತೇವೆ, ಸ್ಟ್ರೆಚಿಂಗ್ ಅಂತ ಹೇಳ್ತೇವೆ, ಇದು ಮಾಡಿದರೆ ನಮಗೆ ರನ್ನಿಂಗ್ ಲಾಂಗ್ ಆಗ್ತದೆ. ಸಪೋಸ್ ನಾವು ಮಾಡದೆ ಹೋದರೆ ಮಸಲ್ಸ್ ಲೂಸನ್ ಆಗದೆ ನಾವು ಪುಷ್ ಮಾಡಿದ ಕೂಡಲೇ, ಓಕೆ, ಆ ಸಡನ್ಲಿ ಕ್ಯಾಚ್ ಆಗ್ತದೆ, ಕ್ರ್ಯಾಂಪ್ ಎಲ್ಲ ಬರ್ಬೋದು. ಸೊ ಅದಕ್ಕೋಸ್ಕರ ಇನಿಷಿಯಲಿ ನಮಗೆ ವಾರ್ಮಪ್ ಆಗಿ ಮಾಡೋದು ವೆರಿ ಇಂಪಾರ್ಟೆಂಟ್. ವಾರ್ಮಪ್ ಅಥವಾ ಸ್ಟ್ರೆಚಿಂಗ್ ಮಾಡಿ ಮತ್ತೆ ರನ್ನಿಂಗ್ ಮಾಡಲಿಕ್ಕೆ ಹೋಗ್ಬೋದು. ರನ್ನಿಂಗ್ ಎಲ್ಲ ಆದ ಮೇಲೆ ನಮ್ಮ ಕಾಲಿನ ವರ್ಕೌಟ್ ಇರ್ತದೆ, ಲೆಗ್ಸ್ ವರ್ಕೌಟ್, ಕಾಫ್ ವರ್ಕೌಟ್, ಹಾಗೆ ಬೇರೆ ಬೇರೆ ಇದೆ, ಅದೆಲ್ಲ ನಿಮಗೆ ಇದರ ಮೇಲೆ ಮಾಡಿಕೊಂಡು ಕಾಡ್ಕೊಂಡು ಹೋಗ್ಬೋದು. ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ, ಈ ಥರದ ಒಂದು ರನ್ನಿಂಗ್ ಮಾಡಲಿಕ್ಕೆ ಒಂದು ಇಚ್ಛೆ ಇದ್ದವರಿಗೆ
ಯಾವುದಾದ್ರೂ ರೀತಿಯಲ್ಲಿ ಟ್ರೈನಿಂಗ್ಗಳಾಗಲಿ ಅಥವಾ ಅದಕ್ಕೆ ಒಂದು ಸಲಹೆಗಳಾಗಲಿ ಕೊಡುವಂತಹ ಯಾವುದಾದ್ರೂ ಕೂಡ ಆರ್ಗನೈಸೇಷನ್ಸ್ ಇಂಥದ್ದೇನು? ಸಿ, ನಮ್ಮ ಮಂಗಳೂರಲ್ಲಿ ನಮ್ಮ ಮ್ಯಾಂಗ್ಳೂರ್ ರನ್ನರ್ಸ್ ಕಮ್ಯುನಿಟಿ ಇದೆ. ಸೊ ಅದರಲ್ಲಿ ನಾವು ಏನೋ ರನ್ ಕ್ಲಿನಿಕ್ಸ್ ಅನ್ನು ಆರ್ಗನೈಸ್ ಮಾಡ್ತಾರೆ, ಹಾಗೆ ವೀಕ್ಲಿ ರನ್ಸ್ ಕೂಡ ಇರ್ತದೆ. ಸೊ ಇಲ್ಲಿ ಏನಾಗ್ತದೆ, ಯಾರೇ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೆ ಅಲ್ಲಿ ಆ ಒಂದು ಕಮ್ಯುನಿಟಿಗೆ ಜಾಯ್ನ್ ಆದಾಗ ಅವನಿಗೆ ಅವರ ಬೇರೆಯವ್ರ ಹತ್ರ ಕಲಿಬಹುದು. ಸೊ ಆ ಒಂದು ಬೆನಿಫಿಟ್ ಇರ್ತದೆ. ಮತ್ತು ಎಲ್ಲರೂ ಬೇರೆ ಬೇರೆ ರೀತಿಯ ರನ್ನರ್ಸ್, ಕೆಲವರು ಅಲ್ಟ್ರಾ ಇರ್ತಾರೆ, ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೆನಿಫಿಟ್ ಆಗೋರು ಇರ್ತಾರೆ, ಕೆಲವರು ತುಂಬ ಫಾಸ್ಟ್ ಇರ್ತಾರೆ. ಸೊ ಎಲ್ಲ ಮಿಕ್ಸ್ಚರ್ ಇಲ್ಲಿದೆ. ಸೊ ಅದಲ್ಲದೆ ರೀಸೆಂಟ್ಲಿ ಆಗಿ ಮ್ಯಾಂಗ್ಳೂರಿನ ನಿವ್ಯಸ್ ಮ್ಯಾರಥಾನ್ ಕೂಡ ಕಂಡಕ್ಟೇಷನ್ ಆಯಿತು. ಸೊ ಅದರಲ್ಲಿ ಬೆನಿಫಿಟ್ ಏನಂದರೆ, ಒಂದು ಗ್ರೂಪಲ್ಲಿ ಅವರು ರನ್ ಮಾಡಿದಾಗ ಅವರಿಗೆ ಬೇರೆ ಹತ್ರ ಕಲಿಯಬಹುದು. ಸಿ, ಒಂದು ಏನಂತ ಹೇಳ್ತೇನೆ, ಈ ಮ್ಯಾರಥಾನ್ ಅಥವಾ ರನ್ನಿಂಗಲ್ಲಿ ನಾವು ಇನ್ನೊಬ್ಬರೊಟ್ಟಿಗೆ ಕಾಂಪೀಟ್ ಮಾಡ್ತಾ ಇಲ್ಲ, ನಾವು ನಮ್ಮೊಟ್ಟಿಗೆನೇ ಕಾಂಪೀಟ್ ಮಾಡ್ತಾ ಇದ್ದೇವೆ. ನಾವೇ ನಮ್ಮ ಕಾಂಪಿಟೇಷನ್. ನಮ್ಮ ಇವತ್ತಿನ ಕಾಂಪಿಟೇಷನ್ ಇಸ್ ವಿತ್ ನಮ್ಮ ನಿನ್ನೆ ನಾವು ಹೇಗಿದ್ದೇವೆ ಅವನೊಟ್ಟಿಗೆ ಕಾಂಪಿಟೇಷನ್. ಸೊ ಈ ಕಮ್ಯುನಿಟಿ ಅಂದರೆ ಮ್ಯಾಂಗ್ಳೂರ್ ರನ್ನರ್ಸ್ ಕಮ್ಯುನಿಟಿಯಲ್ಲಿ ಅವರು ಅವರ ಗ್ರೂಪ್ ರನ್ ಸ್ಯಾಟರ್ಡೇ ಸಂಡೇ ಆರ್ಗನೈಸ್ ಮಾಡಿದಾಗ ಸೇರೋದ್ರಿಂದ ನಮ್ಮ ಟೈಮಿಂಗ್ ಇಂಪ್ರೂವ್ ಆಗ್ತದೆ. ಕೆಲವು ಡೌಟ್ಸ್ ಇದ್ರೆ ಕೇಳ್ಬೋದು, ಯಾಕಂದರೆ ಕೆಲವು ಇಂಜುರೀಸ್ ಆದವರು ಇರ್ತಾರೆ, ಈಗ ನಮಗೆ ಕೂಡ ಇಂಜುರಿ ಆಗಿದೆ, ಅದನ್ನು ರಿಕವರ್ ಆಗಿದೆ. ಸೊ ನಾವು ಹೇಳ್ತೇವೆ ನೀವು ಹೀಗೆ ಮಾಡಬೇಡಿ, ಹೀಗೆ ಮಾಡಿ ಅಂತ. ಸೊ ಅದು ಒಂದು ಕಮ್ಯುನಿಟಿ ಇದೆ. ಅವರು ಬೇಕಾದರೆ ಸಲಹೆಯನ್ನು ಪಡ್ಕೊಳ್ಬೋದು. ಒಳ್ಳೆಯದು ಅವಿನಾಶ್ ಅವರೇ, ಮುಖ್ಯವಾಗಿ ಜೀವನದಲ್ಲಿ ಹಾಸುಕಾಗಿರುವ ಫಿಟ್ನೆಸ್ಸಿಗೆ ರನ್ನಿಂಗ್ ಯಾವ ರೀತಿಯಲ್ಲಿ ಸಹಾಯಕಾರಿ ಮತ್ತು ಯಾವ ರೀತಿಯಲ್ಲೆಲ್ಲ ಇದಕ್ಕೆ ಪ್ರಾರಂಭ ಮಾಡುವವರು ಮಾಡಬಹುದು ಅನ್ನೋದನ್ನು ನೀವು ಕೆಲವು ಸಲಹೆಗಳ ಮೂಲಕ ಹೇಳಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.